इंटरनेशनल गोल्डन ब्यूटी अकाडमी अ स्कूल ऑफ फैशन एंड ब्यूटी ಇದೀಗ ಮೈಸೂರು ನಗರದಲ್ಲಿ ಅತ್ಯಂತ ಕಡಿಮೆ ದರದಲ್ಲಿ 30 ದಿನಗಳ ಕಾಲ ಮಹಿಳೆಯರಿಗಾಗಿ ಮತ್ತು ಯುವತಿಯರಿಗಾಗಿ ಇಂಟರ್‌ನ್ಯಾಷನಲ್ ಗೋಲ್ಡನ್ ಬ್ಯೂಟಿ ಅಕಾಡೆಮಿ ವತಿಯಿಂದ ಮಾಸ್ಟರ್ ಮೇಕಪ್ ಕ್ಲಾಸ್ ಅನ್ನು ಅತ್ಯಂತ ಜನಪ್ರಿಯತೆ ಹೊಂದಿರುವ ಹಲವಾರು ಪ್ರಶಸ್ತಿ ಪ್ರದಾನರಾದ ಮಮತಾ ಶೆಟ್ಟಿ ಹಾಗೂ ಹೀಗಾಗಲೇ ಕರ್ನಾಟಕದಾದ್ಯಂತ ಹೆಸರುವಾಸಿಯಾದ ಅತ್ಯಾನುಭವಿಗಳಿಂದ ತರಬೇತಿ ನೀಡಲಾಗುವುದು. ನಮ್ಮಲ್ಲಿ ಬೇಸಿಕ್ ಮತ್ತು ಅಡ್ವಾನ್ಸ್ ಬ್ಯೂಟಿಷಿಯನ್ ತರಬೇತಿ, HD 3D ಬ್ರೈಡಲ್ ಮೇಕಪ್ ತರಬೇತಿ ನೀಡಲಾಗುವುದು. ಹಾಗಿದ್ರೆ ಇಂದೇ ಭೇಟಿ ನೀಡಿ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಿ. ನಮ್ಮ ವಿಳಾಸ चिरायु डांस इंस्टीट्यूट, डोर नंबर 480, विनया मार्ग नियर गणपति टेंपल, ब्लैक एट सेकंड फ्लोर, सिद्धार्थ नगर, मैसूर. मोबाइल संख्या 73365873998453911150. ಸಾಮಾಜಿಕ ಕ್ರಾಂತಿಯನ್ನು ಕೈಗೊಂಡಿದ್ದರು. ಅವರ ಆಶಯದಂತೆ ಈಗ ಮಡಿವಾಳ ಜನಾಂಗದ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹೆಚ್ಚು ಒತ್ತು ನೀಡಿ ಸಾಧನೆಗಳನ್ನು ಮಾಡುತ್ತಿರುವುದು ನಿಜಕ್ಕೂ ಶ್ಲಾಘನೀಯವಾದ ವಿಷಯ. ಹಾಗೆ ಈ ಬಾರಿ ಮಡಿವಾಳ ಸಮಾಜದಿಂದ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ವಿಜೇತರಾಗಿರುವ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಸನ್ಮಾನಿಸುತ್ತಿರುವುದು ನಿಜಕ್ಕೂ ಅಭಿನಂದನೀಯ. ಇವೆಲ್ಲರಿಗೂ ನನ್ನ ಅಭಿನಂದನೆಗಳು ತಿಳಿಸೋಕೆ ಇಷ್ಟಪಡ್ತೀನಿ. ಜೊತೆಗೆ ಸಮಾಜದಲ್ಲಿ ಅತಿ ಹೆಚ್ಚು ಸಾಧನೆ ಮಾಡಿರುವುದನ್ನು ಗುರುತಿಸಿ ಪ್ರಶಸ್ತಿ ನೀಡುತ್ತಿರುವುದು ಮತ್ತೊಂದು ಸಂತೋಷದಾಯಕವಾದ ವಿಷಯ. ಈ ಎಲ್ಲ ಸತ್ಕಾರ್ಯಗಳಿಗೆ ಹಾಗೂ ಮಡಿವಾಳ ಸಮಾಜದ ಶ್ರೇಯೋಭಿವೃದ್ಧಿಗೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಬೆಂಬಲವಾಗಿ ನೆರವು ನೀಡುತ್ತಿದ್ದೇನೆ ಎಂದು ನಿಮಗೆ ನನ್ನ ಮಾತನಾಡುವುದು. ಈ ವಿಚಾರ ಮಾತನಾಡಬೇಕಾದ್ರೆ ನನಗೊಂದು ವಿಷಯ ನೆನಪು ಬರ್ತಾ ಇದೆ. ಒಂದು 2 ವರ್ಷದ ಹಿಂದೆ ಪುಲ್ವಾಮಾ ದಾಳಿಯಲ್ಲಿ ನಿಮ್ಮ ಸಮಾಜದ ಹುತಾತ್ಮರಾದ ಗುರು ಅನ್ನೋರನ್ನ ನೆನಪಿಸಿಕೊಂಡ ಆ ವಿಷಯ ನಡೆದಾಗ ಅಲ್ಲಿ ಅವರ ಅಂತ್ಯಕ್ರಿಯೆ ವಿಷಯದಲ್ಲಿ ಒಂದಷ್ಟು ಗೊಂದಲ ಆಗಿತ್ತು. ಅದಕ್ಕೆ ಜಾಗನೂ ಸಿಗ್ತಿರ್ಲಿಲ್ಲ. ಆ ಸಮಯದಲ್ಲಿ ನಾನು, ನನ್ನ ಮಗ ಅಭಿಷೇಕ್ ಇಬ್ಬರು ಅವನ ಶೂಟಿಂಗ್ ವಿಷಯವಾಗಿ ಮಲೇಷ್ಯಾದಲ್ಲಿ ಇದ್ವಿ. ನಾನು ಟಿವಿಯಲ್ಲಿ ನೋಡಿದೆ ವಿಷಯ. ಈ ರೀತಿ ಅವರ ಒಂದು ಅಂತ್ಯಕ್ರಿಯೆ ಮಾಡೋಕೆ ಜಾಗ ಸಿಗ್ತಾ ಇಲ್ಲ ಅನ್ನುವಂಥ ವಿಚಾರ ಗೊತ್ತಾಗಿ ಎಷ್ಟು ಬೇಸರ ಆಯಿತು ಅಂತ ನನಗೆ ಹೇಳೋಕ್ಕಾಗಲ್ಲ, ಅಷ್ಟು ನೋವಾಗಿತ್ತು. ನಾನು ಅಲ್ಲಿಂದಾನೇ ಫೋನ್ ಮಾಡಿ ನಮ್ಮದೇ ಒಂದು ಜಾಗ ಇದೆ, ನಮ್ಮದೇ ಹಲವಾರು ಸಮಸ್ಯೆಗಳು ನಿಮ್ಮಲ್ಲಿ ಇರ್ತಕ್ಕಂಥದ್ದು ಗಮನದಲ್ಲಿ ಬಂದಿದೆ. ಈ ಜನಾಂಗದ ಮಕ್ಕಳ ಶೈಕ್ಷಣಿಕ ಮತ್ತು ಆರ್ಥಿಕ ಬದುಕು ಸಬಲೀಕರಣ ಆಗಬೇಕಾದ್ರೆ ಈ ಜನಾಂಗವನ್ನ ಅಕ್ಕ ಎಸ್ಸಿ ಪಟ್ಟಿಗೆ ಸೇರ್ಪಡೆ ಮಾಡಲಿಕ್ಕೆ ನೀವು ಮುಂಚೂಣಿಯಾಗಿ ಸಂಸತ್ತಿನಲ್ಲಿ ಇವರ ಧ್ವನಿಯಾಗಿ ನೀವು ಮಾತನಾಡಿ ಈ ಜನಾಂಗವನ್ನ ಎಸ್ಸಿ ಪಟ್ಟಿಗೆ ಸೇರಿಸಬೇಕು ಅಂತ ಹೇಳ್ತಾ, ಅದೇ ರೀತಿ ನಮ್ಮ ತಾಲೂಕಿನಲ್ಲಿ ಈ ಜನಾಂಗದವರಿಗೆ ಯಾವುದೇ ತರ ಒಂದು ಸಮುದಾಯ ಭವನ ಇಲ್ಲ. ದಯಮಾಡಿ ಇವರು ನಿವೇಶನವನ್ನ ಜಿಲ್ಲಾಡಳಿತದಿಂದನೋ ತಾಲೂಕು ಆಡಳಿತದಿಂದ ಅಥವಾ ಪುರಸಭೆ ವತಿಯಿಂದನೋ ಜಾಗ ಪಡೆದ್ರೆ ನಾನು ಕೂಡ ವೈಯಕ್ತಿಕ 5 ಲಕ್ಷ ರೂಪಾಯಿಗಳನ್ನ ಈ ಒಂದು ಸಮುದಾಯವನ್ನು ನಮ್ಮ ಸಂಸದರು ಕೂಡ 2 ಕಂತುಗಳಲ್ಲಿ ಒಂದು 10 ಲಕ್ಷ ರೂಪಾಯಿ ಅವರ ಸಂಸದರ ನಿಧಿಯಿಂದ ಕೊಡಬೇಕು. ಈ ಜನಾಂಗದ ಧ್ವನಿಯಾಗಿ ಸಂಸತ್ನಲ್ಲಿ ಇವರ ಕಷ್ಟ ಸಂಕಷ್ಟಗಳಿಗೆ ನೋವು ನಲಿಗಳಿಗೆ ನೀವು ಭಾಗಿಯಾಗಬೇಕು ಅಂತ ಹೇಳ್ತಾ ಸಮಯದ ಅಭಾವ ಇದೆ. ಮತ್ತು ಈಗ ಸಂಸದರು ಮಾತಾಡ್ತಾರೆ, ಅದಕ್ಕಿಂತ ಮುಂಚೆ ಈ ಸಂಘದ ರಾಜ್ಯಾಧ್ಯಕ್ಷರು ಮೇಡಮ್ ಅವರಿಗೆ ಒಂದು ಮನವಿಯನ್ನು ಕೊಡ್ತಾ ಇದ್ದಾರೆ. ನಮ್ಮ ಆತ್ಮೀಯರು, ನಮ್ಮ ಜಿಲ್ಲಾ ಮಟ್ಟದ ನಾಯಕರು, ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷ ಅಂತ ಸೇರಿದರೆ ಅಮರೇಶ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರು ಕೂಡ ವೈಯಕ್ತಿಕವಾಗಿ ಹಾಗೂ ಸಂಘದ ಕಡೆಯಿಂದ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇವೆ. ಕರ್ನಾಟಕ ರಾಜ್ಯ ಮಡಿವಾಳರ ಸಂಘಟನಾ ಒಕ್ಕೂಟ ಎಂಬುದನ್ನು ಸ್ಥಾಪನೆ ಮಾಡಿರುವ ಮುಖ್ಯ ಉದ್ದೇಶ ಅಂಚಿ ಹರಿದು ಹೋಗಿರುವಂತಹ ಸಂಘಟನೆಗಳನ್ನು ಒಗ್ಗಟ್ಟಿನಲ್ಲಿರಿಸುವುದು ಮತ್ತು ಗ್ರಾಮ ಮಟ್ಟದಿಂದ ರಾಜ್ಯ ಮಟ್ಟದವರೆಗೆ ನಮ್ಮ ಜನರನ್ನು ಸಂಘಟಿಸುವುದು. ನಾವು ಸಾಮೂಹಿಕ ನಾಯಕತ್ವದಲ್ಲಿ ಮುಂದೆ ಬರಬೇಕು ಎಂಬ ದೃಷ್ಟಿಯಲ್ಲಿ ಇಟ್ಟುಕೊಂಡಂತಹ ನಮ್ಮ ಸಂಘಟನೆಯ ರೂಪರೇಖೆಗಳನ್ನು ಆಗಿಕೊಂಡು ಪ್ರತಿ ರಾಜ್ಯದ 31 ಜಿಲ್ಲೆಗಳಲ್ಲಿಯೂ ಕೂಡ ವಿವಿಧ ರೀತಿಯ ಸಭೆಗಳನ್ನು ಮಾಡಿ ಪ್ರತಿ ಜಿಲ್ಲಾ ಘಟಕಗಳನ್ನ ಉದ್ಘಾಟನೆ ಮಾಡಿಕೊಂಡು ಈ ಸಂದರ್ಭದಲ್ಲಿ ಎರಡನೇ ಉದ್ಘಾಟನೆಯನ್ನ ಮಂಡ್ಯ ಜಿಲ್ಲೆಯಲ್ಲಿ ಮಾಡಲ್ಪಟ್ಟಿದೆ. ನಾವು ಅಲ್ಲಿ ಐದು ಹೋಗುವಂತಹ ಈ ಮಡಿವಾಳರ ಒಗ್ಗಟ್ಟನ್ನು ಇರುವುದೇ ನಮ್ಮ ಮುಖ್ಯ ಉದ್ದೇಶ. ಈ ಉದ್ದೇಶಕ್ಕೆ ಮಡಿವಾಳರ ಕಾರ್ಯಕರ್ತರು ಸಹಭಾಗಿತ್ವವನ್ನು ಪಡೆದುಕೊಳ್ಬೇಕು. ಎಲ್ಲರೂ ಒಂದೇ ವೇದಿಕೆಗೆ ಬಂದು ನಾವೆಲ್ಲರೂ ಪ್ರೋತ್ಸಾಹಿಸಬೇಕು, ಸಂಘಟನೆಯ ಬಲವಹಿಸಬೇಕು ಎಂಬ ಒಂದು ಸಂದೇಶವನ್ನು ನಿಮಗೆ ಕೊಡ್ತಾ ಇದ್ದೇನೆ. ಸಮಯದ ಅವಕಾಶ ಇರುವುದರಿಂದ ಹೆಚ್ಚಿನ ಮಾತಾಡಿಕೆ ಹೋಗುವುದಿಲ್ಲ. ಈ ದಿನ ಕಾರ್ಯಕರ್ತರಿಗೆ ವಿನಂತಿಸಿದ್ದೇನೆಂದರೆ ಮೈಸೂರು ಜಿಲ್ಲೆಯಲ್ಲಿ ಮೈಸೂರಿನಲ್ಲಿ 4 ಗಂಟೆಗೆ ಸಭೆ ನಡೆಯಲಿದೆ, ಕಾರ್ಯಕಾರಿಣಿಯಲ್ಲಿ ಸಭೆ ನಡೆಯಲಿದೆ. ಆ ಕಾರ್ಯಕಾರಿಣಿಯಲ್ಲಿ ಮೊನ್ನೆ ರೂಪರೇಷೆ ಹೇಳು ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡೆದಿದ್ದೇನೆ. ದಯವಿಟ್ಟು 4 ಗಂಟೆಗೆ ಮೈಸೂರಿನ ನಡೆಯುವಂತಹ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಭಾಗವಹಿಸಿ ಅಲ್ಲಿ ಸಮಗ್ರವಾದ ವಿಧಾನವನ್ನು ಮಾಡೋಣ. ಈ ದಿನ ಸಮಯದ ಅಭಾವ ಇರುವುದರಿಂದ ಈ ನಮ್ಮ ಮಾತನಾಡದಲ್ಲಿ ಕಡಿತವನ್ನು ಕುರಿತು ಮಾತನಾಡೋಣ.